ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಹಳಷ್ಟು ಜನ ತಮಗೆ ಹುಷಾರಿಲ್ಲದೆ ಇದ್ದಾಗ ಮೆಡಿಕಲ್ ಸ್ಟೋರಿಂದ ಡೈರೆಕ್ಟಾಗಿ ಮೆಡಿಸಿನ್ ತೊಗೊಂಡ್ಬಂದು ಉಪಯೋಗಿಸ್ತೀರ ಅಲ್ವಾ? ಇದಕ್ಕೆ ನಾವು ಸೆಲ್ಫ್ ಮೆಡಿಕೇಷನ್ ಅಂತ ಹೇಳಿ ಹೇಳ್ತೀವಿ. ತುಂಬಾ ಕಾಮನ್ ಆಗಿ ಸೆಲ್ಫ್ ಮೆಡಿಕೇಟೆಡ್ ಆಗುವಂತಹ ಔಷಧಿಗಳು ಯಾವುದು ಅಂತೇಳಿ ಒಂದು ಅಧ್ಯಯನ ನಡೆಸಿದಾಗ ನಮಗೆ ಕಂಡುಬಂದಂತಹ ಅಂಶ ಅಂತಂದ್ರೆ ಪ್ಯಾರಾಸಿಟಮಾಲ್, ಡೈಕ್ಲೋಫಿನಾಕ್ ಮತ್ತು ಕೆಲವೊಂದು ಆಂಟಿಬಯೋಟಿಕ್ಸ್ಗಳನ್ನ ಜನರು ಓವರ್ ದ ಕೌಂಟರ್ ತಗೊಂಡು ಯೂಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಈ ಡ್ರಗ್ಸ್ಗಳನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಅವುಗಳು ಸೈಡ್ ಇಫೆಕ್ಟ್ಸ್ಗಳನ್ನ ಕೂಡ ತಿಳ್ಕೊಂಡ್ರೆ ತುಂಬಾ ಒಳ್ಳೇದು ನಿಮಗೆ. ಅದಕ್ಕಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ತುಂಬಾ ಕಾಮನ್ ಆಗಿ ಸೆಲ್ಫ್ ಮೆಡಿಕೇಟ್ ಆಗುವಂತಹ ಔಷಧಿ ಅಂತಂದರೆ ಡೈಕ್ಲೋಫಿನಾಕ್. ಇದು ಇಂಜೆಕ್ಷನ್, ಮಾತ್ರೆ, ಜೆಲ್ ಈ ಥರ ಡಿಫ್ರೆಂಟ್ ರೂಪಗಳಲ್ಲಿ ಸಿಗುತ್ತೆ. ಡೈಕ್ಲೋಫಿನಾಕ್ ಬಹುಬೇಗನೆ ತಲೆನೋವು, ಜಾಯಿಂಟ್ ಪೇಯ್ನ್ಸ್ ಅಥವಾ ಮೈಕೈ ನೋವನ್ನು ಕಡಿಮೆ ಮಾಡುತ್ತೆ. ಇದರಿಂದ ಜನಗಳು ಜಾಸ್ತಿ ಇದನ್ನು ಬಳಸ್ತಾ ಇದ್ದಾರೆ. ಡೈಕ್ಲೋಫಿನಾಕ್ ತೊಗೊಂಡ್ರೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಂತ ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಾಗಿರುತ್ತೆ ಬೈ ಎಕ್ಸ್ಪೀರಿಯನ್ಸ್. ಅದರೊಟ್ಟಿಗೆ ನಾಸಿಯಾ ಕೂಡ ಉಂಟಾಗ್ಬೋದು, ಬಟ್ ರೇರಾಗಿ ಕಿಡ್ನಿ ಡ್ಯಾಮೇಜ್ ಕೂಡ ಆಗುತ್ತೆ. ಸೊ ಚಿಕ್ಕ ಪುಟ್ ನೋವುಗಳಿಗೆಲ್ಲ ಡೈಕ್ಲೋಫಿನಾಕ್ನ ತೊಗೊಬಾರ್ದು. ತುಂಬ ಅನಿವಾರ್ಯ ಇದ್ದಾಗ ಮಾತ್ರ ತೊಗೊಂಡ್ರೆ ನಿಮಗೆ ಒಳ್ಳೆಯದು. ಇನ್ನು ಪ್ಯಾರಾಸಿಟಮಾಲ್ ಕತೆ ಕೇಳೋದಾದರೆ ನಿಮ್ಗೆ ಆಲ್ರೆಡಿ ಗೊತ್ತು ಡೋಲೋ 650ನ ಯಾವ ಥರ ಚಾಕ್ಲೇಟ್ ಥರ ಯೂಸ್ ಮಾಡಿದ್ದಾರೆ ಜನಗಳು COVID-19 ಟೈಮಲ್ಲಿ ಅಂತ. ಪ್ಯಾರಾಸಿಟಮಾಲ್ನ ಕರೆಕ್ಟ್ ಡೋಸ್ ಮತ್ತು ಕರೆಕ್ಟ್ ಟೈಮಲ್ಲಿ ತೊಗೊಂಡ್ರೆ ಯಾವುದೇ ಅಡ್ಡ ಪರಿಣಾಮ ಉಂಟಾಗಲ್ಲ. ಬಟ್ ತುಂಬ ಸಮಯದ ತನಕ ತುಂಬ ಜಾಸ್ತಿ ಡೋಸ್ ತೊಗೊತಾ ಇದ್ದರೆ ಆವಾಗ ಕಿಡ್ನಿಗಳ ಫಂಕ್ಷನಿಂಗ್ ಕೆಪಾಸಿಟಿ ಕಮ್ಮಿ ಆಗ್ತಾ ಬರುತ್ತೆ. ಅಂದರೆ ಕಿಡ್ನಿಗಳು ಯೂರಿನ್ ಫಾರ್ಮೇಷನ್ ಮಾಡುವಂತಹ ಕೆಪಾಸಿಟಿಯನ್ನು ಕಳ್ಕೊತಾ ಹೋಗ್ತವೆ. ನಮ್ಮ ದೇಹದಲ್ಲಿ ಚಿಕ್ಕ ಪುಟ್ ಇನ್ಫೆಕ್ಷನ್ಗಳನ್ನ ಫೈಟ್ ಮಾಡುವಂತಹ ಶಕ್ತಿ ಆಲ್ರೆಡಿ ಇರುತ್ತೆ. ಇನ್ನು ಸಣ್ಣ ಸಣ್ಣ ಇನ್ಫೆಕ್ಷನ್ ಆದಾಗೆಲ್ಲ ಪದೇ ಪದೇ ಆ್ಯಂಟಿಬಯೋಟಿಕ್ಸ್ನ ತೊಗೊತಾ ಇದ್ದರೆ ಮತ್ತು ಫುಲ್ ಕೋರ್ಸ್ನ ಕಂಪ್ಲೀಟ್ ಮಾಡಿದೆ, ಒಂದೆರಡು ಟ್ಯಾಬ್ಲೆಟ್ ತೊಗೊಂಡು ಸುಮ್ಮನಾಗೋದು ಈ ಥರ ಎಲ್ಲ ಮಾಡಿದರೆ ಮೈಕ್ರೋ ಆರ್ಗ್ಯಾನಿಸಮ್ಸು ಆ ಔಷಧಿ ಮೇಲೆ ರೆಸಿಸ್ಟೆನ್ಸ್ನ ಡೆವಲಪ್ ಮಾಡ್ಕೊಳ್ತವೆ. ಇದಕ್ಕೆ ನಾವು ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತೇಳಿ ಕರಿತೀವಿ. ಇದರಿಂದ ನಿಮಗೆ ರಿಯಲ್ಲಾಗಿ ಆ ಆ್ಯಂಟಿಬಯೋಟಿಕ್ ನೀಡಿರುವಾಗ ಕೂಡ ಅದು ವರ್ಕ್ ಆಗದೇ ಇರುವಂತಹ ಸಂದರ್ಭ ಬರ್ಬೋದು. ಇನ್ನು ಕೆಲವೊಂದು ಆ್ಯಂಟಿಬಯೋಟಿಕ್ಸ್ಗಳು ನಮ್ಮ ದೇಹಕ್ಕೆ ಯೂಸ್ಫುಲ್ ಆಗಿರುವಂತಹ ಬ್ಯಾಕ್ಟೀರಿಯಾಗಳನ್ನ ಕೂಡ ನಾಶ ಮಾಡುತ್ತೆ. ಇದರಿಂದ ನಮಗೆ ಕೆಲವೊಂದು ಅಡ್ಡ ಪರಿಣಾಮಗಳು ಉಂಟಾಗುತ್ತೆ. ಸೊ ಇದಾಗಿತ್ತು ಓವರ್ ದ ಕೌಂಟರ್ ಮೆಡಿಸಿನ್ಗಳನ್ನ ಯೂಸ್ ಮಾಡೋರಿಗೆಲ್ಲ ಒಂದು ಮುನ್ನೆಚ್ಚರಿಕೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.